ಕಸ್ಟಮ್ಸ್ ಡ್ಯೂಟಿ ನಲ್ಲಿ ನಮ್ಗೆ ಇನ್ನೂ ಒಂದು ಕ್ವಶನ್ ಇದೆ. ಇದು 2015 ಅಲ್ಲಿ 6 ಮಾರ್ಕ್ಸ್ ಗೆ ಕೇಳಿರುವಂತ ಕ್ವಶನ್, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಇದು ಕೂಡ ಇಂಪಾರ್ಟೆಂಟ್. ಎಬಿಸಿ ಲಿಮಿಟೆಡ್ ಇಂಪೋರ್ಟೆಡ್ ಸರ್ಟನ್ ಗೂಡ್ಸ್ ಫ್ರಮ್ ಜರ್ಮನಿ ಥ್ರೂ ಮುಂಬೈ ಪೋರ್ಟ್ ಅಟ್ ಎ ಕಾಸ್ಟ್ ಆಫ್ 1,75,000 ಯುರೋಸ್. ಓಕೆನಾ, ದಯವಿಟ್ಟು ಕೇಳಿಸ್ಕೊಳ್ಳಿ. ಏರ್ ಅಂತ ಕೊಟ್ಟಿಲ್ಲ, ಏರ್ ನಲ್ಲಿ ತರಿಸ್ತಾ ಇರೋದು, ವಾಟರ್ ಅಲ್ಲಿ ಬರ್ತಾ ಇರೋದು. ಕರೆಕ್ಟಾ? ಅಂದ್ರೆ ಪೋರ್ಟ್ ಬಂದಿದೆ ಅಂದ್ರೆ ಸಮುದ್ರದ ಮುಖಾಂತರ ಬರ್ತಾ ಇರೋದು. ಏರ್ ಅಲ್ಲಿ ಬರ್ತಾ ಇದ್ರೆ ಮಾತ್ರ ನಾವು ಆಕ್ಚುಯಲ್ ಫ್ರೈಟ್ ಆರ್ 20% ಆಫ್ ಎಫ್ಒಬಿ ಮಾಡೋದು ಫ್ರೈಟ್ ಗೆ. ಕರೆಕ್ಟಾ? ಇಲ್ಲ ಅಂದ್ರೆ ಇಲ್ಲಿ ಎಷ್ಟು ಕೊಟ್ಟಿರ್ತಾನೆ ಅಷ್ಟು ಬರಿಬೇಕಾಗುತ್ತೆ. ಏನು ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀವಿ, 20% ಹಾಕ್ತೀವಿ. ಗೊತ್ತಾಯ್ತು? ಓಕೆ, ಎಫ್ಒಬಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏರ್ ಫ್ರೈಟ್ 20,000 ಯುರೋಸ್, ಪ್ಯಾಕಿಂಗ್ ಚಾರ್ಜಸ್ 2,000 ಯುರೋಸ್, ಇನ್ಶೂರೆನ್ಸ್ 1,000 ಯುರೋಸ್, ಡಿಸೈನ್ ಡೆವಲಪ್ಮೆಂಟ್ 8,000 ಯುರೋಸ್, ರೇಟ್ ಆಫ್ ಎಕ್ಸ್ಚೇಂಜ್ ಅನೌನ್ಸ್ ಬೈ ಆರ್ಬಿಐ ಅಂಡ್ ಇಲ್ಲಿ ಕೇಳಿಸ್ಕೊಡಪ್ಪ ಪ್ಲೀಸ್, ರೇಟ್ ಆಫ್ ಎಕ್ಸ್ಚೇಂಜ್ ನೋಟಿಫೈಡ್ ಬೈ ಸಿಬಿಇಸಿ 78 ರುಪೀಸ್ 40 ಪೈಸೆ. ದಯವಿಟ್ಟು ಇದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು ಎಕ್ಸ್ಚೇಂಜ್ ರೇಟ್ ಕೊಟ್ಟಿದ್ದಾನೆ, ಸಿಬಿಇಸಿದು ತಗೊಂಡಿದ್ದಾನೆ. ನಾವ್ ಯಾವ್ದು ತಗೊಳ್ಬೇಕು? ಯಾವಾಗ್ಲೂ ಸಿಬಿಇಸಿ ರೇ ತಗೊಳ್ಬೇಕು. ಯಾಕೆಂದ್ರೆ ನಾವು ಕಸ್ಟಮ್ಸ್ ಡ್ಯೂಟಿ ತಾನೇ ಮಾಡ್ತಾ ಇರೋದು. ಆ ಸಿಬಿಇಸಿ ಏನ್ ರೇಟ್ ಹೇಳಿರ್ತಾನೆ ಫಾರಿನ್ ಎಕ್ಸ್ಚೇಂಜ್ ರೇಟ್, ಅದನ್ನೇ ತಗೊಳ್ಬೇಕಾಗುತ್ತೆ, ಬೇರೆ ಯಾವುದು ತಗೋಬಾರದು. ಕ್ಲಿಯರ್? ಕಂಪ್ಯೂಟ್ ಅಸೆಸಬಲ್ ವ್ಯಾಲ್ಯೂ ಆಫ್ ದ ಇಂಪೋರ್ಟೆಡ್ ಗೂಡ್ಸ್ ಅಂತ ಹೇಳಿದ್ದಾರೆ. ಈಗ ಫಸ್ಟ್ ಕಂಪ್ಯೂಟೇಷನ್ ಆಫ್ ಅಸೆಸಬಲ್ ವ್ಯಾಲ್ಯೂ. ಫಸ್ಟ್ ಎಫ್ಒಬಿ, ಇದು ಯುರೋಸ್ ಅಲ್ಲಿ ಇದೆ, ಇಂಡಿಯನ್ ರುಪೀಸ್ ಅಲ್ಲಿ ಮಾಡ್ಕೋಣ. ಓಕೆನಾ? ಇಂಡಿಯನ್ ರುಪೀಸ್ ಅಲ್ಲಿ 1,75,000 ಇದೆ ಯುರೋಸ್ ಅಲ್ಲಿ. ಇಂಡಿಯನ್ ರುಪೀಸ್ ಅಲ್ಲಿ ಒನ್ ಯುರೋ ಎಷ್ಟಂತೆ? 78 ರುಪೀಸ್ 40 ಪೈಸೆ. ಮಲ್ಟಿಪ್ಲೈ ಮಾಡ್ಕೊಳ್ಳಿ ಎಷ್ಟು ಬರುತ್ತೋ ಹೇಳಿ. 1,37,20,000. ಓಕೆ ಫೈನ್, 1,37,20,000 ಬರ್ತಾ ಇದೆ. ಇದಕ್ಕೆ ಏನೇನ್ ಆಡ್ ಮಾಡಬೇಕು ಅಂದ್ರೆ, ಫಸ್ಟ್ ಏರ್ ಫ್ರೈಟ್ ಗಿಂತ ಫಸ್ಟ್ ಪ್ಯಾಕಿಂಗ್ ಚಾರ್ಜಸ್ ಹಾಕೋಣ. ಏರ್ ಫ್ರೈಟ್ ಹಾಕ್ತೀರಾ? ಏರ್ ಫ್ರೈಟ್ ಅಂತ ಹೇಳಿದಾನೆ ಅಲ್ಲಿ ನೋಡಿದ್ರೆ, ಪೋರ್ಟ್ ಅಂತ ಹೇಳಿದಾನೆ. ಪೋರ್ಟ್ ಏರ್ಪೋರ್ಟ್ ಆಗ್ಬೋದಲ್ಲ, ಏರ್ ಪೋರ್ಟ್ ಆದ್ರೆ ಅದು ಆಗ್ಬಹುದು ಅನ್ಸುತ್ತೆ, ಇರ್ಲಿ. ಆದ್ರೆ ಇವನೇನ್ ಕೊಟ್ಟಿದ್ದಾನೆ, ಏರ್ ಫ್ರೈಟ್ ಅಂತ ಕೊಟ್ಟಿರೋದ್ರಿಂದ ನಾವು ಆಕ್ಚುಯಲ್ ಎಷ್ಟಿದ್ಯಪ್ಪ, 20,000 ಯುರೋಸ್ ಇದೆ. 20% ಆಫ್ ಎಫ್ಒಬಿ ನೋಡಿ, 1,75,000 ಮೇಲೆ 35,000 ಯುರೋಸ್ ಕಡಿಮೆ ಇರೋದು 20,000 ಆಗಿರೋದ್ರಿಂದ 20,000 ಇಂಟು ಏನ್ ಮಾಡಿ ಅದನ್ನ ಮಾಡಿ 78 ರುಪೀಸ್ ಎಷ್ಟು? 15,68,000. ಇನ್ಶೂರೆನ್ಸ್ ಕೊಟ್ಟಿದ್ದಾನ? ಕೊಟ್ಟಿದ್ದ. ಎಷ್ಟು ಕೊಟ್ಟಿದ್ದಾನೆ ಅಂದ್ರೆ 1,000 ಯುರೋಸ್ ಕೊಟ್ಟಿದ್ದಾನೆ. ಅವಾಗ ಎಷ್ಟಾಗುತ್ತೆ? 7,84,000 ರುಪೀಸ್ ಆಗುತ್ತೆ. ಕರೆಕ್ಟ್ ಅಲ್ರಿ? ನೆಕ್ಸ್ಟ್ ಪ್ಯಾಕಿಂಗ್ ಚಾರ್ಜಸ್. ಪ್ಯಾಕಿಂಗ್ ಚಾರ್ಜಸ್ $2,000 ಹೇಳಿದ್ದಾನೆ, ಸಾರಿ ಯುರೋಸ್. ಇದಕ್ಕೆ ಡಬಲ್ ಸೇಮ್ 15,68,000. ನೆಕ್ಸ್ಟ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್ 7,00,000 ಅಲ್ವಾ? ಓಕೆ, 78,400. ಇದು 1,56,800 ಆಗುತ್ತೆ. ಓಕೆ ನನ್ನಮ್ಮ. ನೆಕ್ಸ್ಟ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್ $8,000 ಇಂಟು 78.4. ವೆರಿ ಗುಡ್, ಕರೆಕ್ಟ್. ಅಷ್ಟೇ ಅಲ್ವಾ? ಅಷ್ಟೇ. ಈಗ ನಮ್ಗೆ ಯುರೋಸ್ ಏನ್ ಬೇಡ, ಇಂಡಿಯನ್ ರುಪೀಸ್ ಅಲ್ಲಿ ಟೋಟಲ್ ಮಾಡಿದ್ರೆ 14 1 ಕ್ಯಾರೀಸ್, 14 22 30 3 ಕ್ಯಾರೀಸ್, 5 10 10 plus 7 17 23 25 2 ಕ್ಯಾರೀಸ್ 8 9 14 14 plus 7 21 2 ಕ್ಯಾರೀಸ್ 3 plus 6
1,61,50,400 ರುಪೀಸ್ ಬರ್ತಾ ಇದೆ. ಇದನ್ನ ಅಸೆಸಬಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸರ್ ಇಷ್ಟು ಮಾಡಿದ್ರೆ ಸಿಕ್ಸ್ ಮಾರ್ಕ್ಸ್ ಬೇರೆ ಏನಿಲ್ಲ, ಜಸ್ಟ್ ಇಷ್ಟೇ. ಓಕೆನಾ, ಈ ಪಾಯಿಂಟ್ ಮೆನ್ಷನ್ ಮಾಡಲೇಬೇಕಾಗುತ್ತೆ. ಓಕೆನಾ, ಏರ್ ಫ್ರೈಟ್ ನೋಡಿ. ಇನ್ನೂ ಒಂದು ಕ್ವಶನ್ ಇದೆ. 2015 ಅಲ್ಲಿ 14 ಮಾರ್ಕ್ಸ್ ಗೆ ಕಸ್ಟಮ್ಸ್ ಡ್ಯೂಟಿ ಇನ್ನೊಂದು ಕ್ವಶನ್ ಕೇಳಿದ್ದಾನೆ. ಕ್ವಶನ್ ಓದ್ತೀನಿ ನೋಡ್ಕೊಳ್ಳಿ. ಕಂಪ್ಯೂಟ್ ದ ಕಸ್ಟಮ್ಸ್ ಡ್ಯೂಟಿ ಪೇಯಬಲ್. ಅನ್ ಇಂಪೋರ್ಟರ್ ಹ್ಯಾಸ್ ಇಂಪೋರ್ಟೆಡ್ ಎ ಮಷೀನ್ ಫ್ರಮ್ ಜಪಾನ್ ಅಟ್ ಎಫ್ಒಬಿ ಕಾಸ್ಟ್ ಆಫ್ 13 lakh yens. ಅದರ್ ಡೀಟೇಲ್ಸ್ ಆರ್ ಆಸ್ ಫಾಲೋಸ್. ಫ್ರೈಟ್ ಫ್ರಮ್ ಜಪಾನ್ ಟು ಇಂಡಿಯಾ. ಟಿಕ್ ತಗೊಳ್ತೀರಾ ಇಲ್ವಾ? ತಗೋಬೇಕು. ಟಿಕ್ ಮಾರ್ಕ್ ಹಾಕೋಣ. ಟ್ರಾನ್ಸಿಟ್ ಇನ್ಶೂರೆನ್ಸ್ ಚಾರ್ಜಸ್ 1% ಆಫ್ ಎಫ್ಒಬಿ. ಇನ್ಶೂರೆನ್ಸ್ ತಗೋತೀವಿ. ಓಕೆನಾ, ಆದ್ರೆ ಎಷ್ಟ್ ಪರ್ಸೆಂಟ್ ಕೊಟ್ಟಿದ್ದಾನೆ? 1% ಕೊಟ್ಟೋದೆ. ನಾವೆಷ್ಟ್ ತಗೋಬೇಕು? 1.125% ತಗೊಳ್ಬೇಕು. ಅವ್ನು ಕಡಿಮೆ ಕೊಟ್ಟಿರ್ಲಿ ಜಾಸ್ತಿ ಕೊಟ್ಟಿರ್ಲಿ ನಾವು 1% ತಗೋಬೇಕು. ಆದ್ರೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ನಾನ್ ಏನ್ ಹೇಳಿದೆ? 1.125% 1% ಯಾವ್ದು ಬೇಕಾದ್ರೂ ಇಲ್ಲ. ಅಲ್ಲಿ ಕ್ಲಿಯರ್ ಆಗಿ ಇನ್ಶೂರೆನ್ಸ್ 1% ಅಂತ ಹೇಳ್ತಾ ಇದ್ದಾನೆ. ಏನು ಹೇಳಿಲ್ಲ ಅಂದ್ರೆ ಮಾತ್ರನೇ 1.125% ತಗೊಳ್ಳೋದು. ಅವ್ನು ಹೇಳಿದಾನಲ್ಲ 1% ಅಂತ. ಸೊ ಪ್ಲೀಸ್ ಇಗ್ನೋರ್ 1.125%. ಅವ್ನು ಹೇಳಿದಾನಲ್ವಾ? ಹೇಳಿದ್ರೆ ಬೇಡ. ಡಿಸೈನ್ ಡೆವಲಪ್ಮೆಂಟ್ ಚಾರ್ಜಸ್ 95,000 yens ಫಾರ್ ಪೇ ಟು ಎ ಕನ್ಸಲ್ಟೆಂಟ್ ಫ್ರಮ್ ಜಪಾನ್ ಫಾರ್ ಡಿಸೈನಿಂಗ್ ದ ಮೆಷಿನರಿ ಆಡ್ ಮಾಡಬೇಕು. ಹೌದಾ? ಪ್ಯಾಕಿಂಗ್ ಚಾರ್ಜಸ್ 25,000 yens ಫಾರ್ ಚಾರ್ಜ್ ಎಕ್ಸ್ಟ್ರಾ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಅಂದ್ರೆ ಎಕ್ಸ್ಟ್ರಾ ಮಾಡೇ ಮಾಡ್ತೀವಿ ಪ್ಯಾಕಿಂಗ್ ಚಾರ್ಜಸ್ ಆದ್ರೆ. ಹಾಕಿ 24,000 rupees ವಾಸ್ ಸ್ಪೆಂಟ್ ಇನ್ ಡಿಸೈನ್ ಕಾಸ್ಟ್ ಆಫ್ ಮಷೀನ್ ಇನ್ ಇಂಡಿಯಾ. ಇದನ್ನ ದಯವಿಟ್ಟು ಯಾವುದೇ ಕಾರಣಕ್ಕೂ ತಗೋಬೇಡಿ. ಓಕೆನಾ? ಅನ್ ಅಮೌಂಟ್ ಆಫ್ 95,500 yens ವಾಸ್ ಪೇಯಬಲ್ ಟು ಜಾಪನೀಸ್ ಮ್ಯಾನುಫ್ಯಾಕ್ಚರರ್ ಟುವರ್ಡ್ಸ್ ಚಾರ್ಜಸ್ ಫಾರ್ ಇನ್ಸ್ಟಾಲೇಷನ್ ಅಂಡ್ ಕಮಿಷನ್ ದ ಮಷೀನ್ ಇನ್ ಇಂಡಿಯಾ. ಅದನ್ನು ತಗೊಳ್ಬೇಕಾಗುತ್ತೆ. ಯಾಕೆ ಅಂತ ಹೇಳ್ತೀನಿ. ಪೇಯಬಲ್ ಟು ಪೇಯಬಲ್ ಅಂತ ಹೇಳಿದ್ರೆ ಆಲ್ರೆಡಿ ಆಡ್ ಮಾಡಿರ್ತಾನೆ. ಯಾವ್ದಕ್ಕೆ? ಎಫ್ಒಬಿ ಗೆ ಆಡ್ ಮಾಡಬೇಕು. ಅರ್ಥ ಆಗ್ತಿದೆ? ಆಮೇಲೆ ಇಲ್ಲಿ ಬಂದ್ಮೇಲಿಂದ ಅವ್ನು ಪೇಮೆಂಟ್ ಮಾಡ್ತಾನೆ. ಆದ್ರೆ ಒಂದ್ ನಿಮಿಷ ಹೇಳ್ತೀನಿ, ಇನ್ನೊಂದು ಪಾಯಿಂಟ್ ಅದೇ ಇದ್ರಲ್ಲೇ ಹೇಳ್ತೀನಿ. ಈಗ ನಿಮ್ಗೆ ವಸ್ತು ಮಾರ್ಬೇಕಾದ್ರೆ ಹೇಳಿರ್ತಾನೆ ಯಾರು? ಜಾಪನಿ ಹೇಳಿರ್ತಾನೆ. ಏನಂತ ನೋಡಪ್ಪ, ನಿಮ್ಗೆ ಇನ್ಸ್ಟಾಲೇಷನ್ ಬೇಕಾ ಅಂತ ಕೇಳ್ತೀನಿ. ಊರ್ ಸಾರ್ ಬೇಕು, ಇನ್ಸ್ಟಾಲ್ ಮಾಡ್ಕೊಡ್ಬೇಕು. ಆಯ್ತು, ಒಂದ್ಸಾರಿ ನಿಮ್ ಊರ್ಗೆ ಹೋದ್ಮೇಲೆ, ನಿಮ್ ದೇಶಕ್ಕೆ ಹೋದ್ಮೇಲೆ ನಮ್ಮ ದೇಶದವರು ಇನ್ಸ್ಟಾಲ್ ಮಾಡೋರ್ನ ಅಲ್ಲಿಂದ ಇಲ್ಲಿ ಕಳಿಸ್ಕೊಡ್ತೀನಿ. 95,500 yens ಆಗುತ್ತೆ, ಪರವಾಗಿಲ್ವಾ? ಹ್ಞೂ ಸರ್, ಪರವಾಗಿಲ್ಲ. ಅದಕ್ಕೂ ನಾನು ಏನ್ ಮಾಡ್ತೀನಿ, ಏನ್ ಆಡ್ ಮಾಡ್ತೀನಿ? ಎಫ್ಒಬಿಗೆ ಆಡ್ ಮಾಡಿ ಕಳಿಸ್ತೀನಿ, ನೀನೇನು ಕೊಡಕ್ ಹೋಗ್ಬೇಡ ಅಂತ ಹೇಳಿ. ಅರ್ಥ ಆಗ್ತಾ ಇದೆಯಾ? ಎಸ್ ಆರ್ ನೋ? ವೆರಿ ಗುಡ್. ಆತರ ಇಲ್ಲ. ಯಾವ ತರ ಇಲ್ಲ? ಯೂಶುವಲ್ ಆಗಿ ನೀವು ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡಿ. ಮನೆಗೆ ಒಂದು ರೆಫ್ರಿಜರೇಟರ್ ತಗೋತೀರಾ, ಐಒಬಿ ಎಫ್ಒಬಿ ಇದೋ ಯಾವ್ದೋ ಯಾವ್ದೋ ಐಎಫ್ಬಿ ಮಷೀನ್ ತಗೊಳ್ತೀರಾ. ಐಎಫ್ಬಿ ಮಷೀನ್ ತಗೊಂಡ್ರೆ ಹೋಗಿದ ತಕ್ಷಣ ನಾವು ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ಬಿಡ್ತೀವ? ಇಲ್ಲ. ಸೆಲ್ಲರ್ ಏನ್ ಹೇಳ್ತಾನೆ? ಸರ್, ನೀವು ಈ ಮನೆಗೆ ತಗೊಂಡೋಗಿರಿ, ನಮ್ ಕಂಪನಿ ರೆಪ್ರೆಸೆಂಟೇಟಿವ್ ಬಂದ್ ಬರ್ತಾನೆ, ಅವ್ನು ಕ್ಲೀನ್ ಆಗಿ ಇನ್ಸ್ಟಾಲ್ ಮಾಡ್ತಾನೆ ಅಂತ ಹೇಳ್ತೀವಿ. ಅವ್ನು ಕ್ಲೀನ್ ಆಗಿ ಬಂದು ಮ್ಯಾನ್ಯುಯಲ್ ಎಲ್ಲ ಓದ್ಬಿಟ್ಟು ನಿಮ್ಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೆಂಗ್ ಯೂಸ್ ಮಾಡಬೇಕು ಏನು ಅಂತ ಇನ್ಸ್ಟಾಲ್ ಮಾಡಿ, ಕರೆಕ್ಟಾ? ಅದ್ರಲ್ಲಿ ಇನ್ನ ಏನೇನೋ ಫಿಟ್ಟಿಂಗ್ ಮಾಡ್ಬೇಕಾಗುತ್ತೆ, ಅವೆಲ್ಲ ಮಾಡ್ಬಿಟ್ಟು ಆ ದುಡ್ಡು ಅದಕ್ಕೇನೋ ಸೆಪರೇಟ್ ಆಗಿ ಕೊಡ್ತೀರೋ ದುಡ್ಡು ಕೊಡ್ತೀಯನಪ್ಪ ಅಂದ್ರೆ ಆಲ್ರೆಡಿ ಆ ಮಷೀನ್ ಕಾಸ್ಟ್ ಏನ್ ಪರ್ಚೇಸ್ ಮಾಡಿರ್ತೀವಿ ಐಎಫ್ಬಿ ಮಷೀನ್ ಅದರಲ್ಲೇ ಇರುತ್ತೆ. ಇದು ಕೂಡ ಹಾಗೆ ಆಗುತ್ತೆ. ಅರ್ಥ ಆಯ್ತಾ? ಒಂದು ಕಾಮನ್ ಸೆನ್ಸ್ ಅಷ್ಟೇ. ಸುಮ್ನೆ ಜನರಲ್ ಆಗಿ ಥಿಂಕ್ ಮಾಡಿದ್ರೆ ಅದು ಇನ್ಕ್ಲೂಡ್ ಆಗ್ಲೇಬೇಕು. ಕರೆಕ್ಟಾ ಪೃಥ್ವಿ? ಏನಂತೀಯಾ? ವೆರಿ ಗುಡ್. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ರೇಟ್ ಆಫ್ ಎಕ್ಸ್ಚೇಂಜ್ ಅನೌನ್ಸ್ ಬೈ ಸೆಂಟ್ರಲ್ ಗವರ್ಮೆಂಟ್ ಬೈ ನೋಟಿಫಿಕೇಶನ್ ಅಂಡರ್ ಸೆಕ್ಷನ್ 14 ಸಬ್ ಸೆಕ್ಷನ್ 3 ಈಸ್ 1 yen ಇಸ್ ಈಕ್ವಲ್ಸ್ ಟು 0.401. ಕಸ್ಟಮ್ಸ್ ಡ್ಯೂಟಿ ವಾಸ್ 20%, IGST ಇಸ್ ಅಟ್ 18% ಅಂತ ಹೇಳಿದ್ದಾರೆ. ನೋಡಿ, ಈ ಕ್ವಶನ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಹೌದಾ? ನಿಮ್ಗೇನಾದ್ರೂ ಕಷ್ಟದ ತರ ಕ್ವಶನ್ ಕೇಳಬೇಕು ಅಂದ್ರೆ ಈ ತರದ ಟ್ರಿಕ್ಗಳು ಮಾಡಿ ಕೊಡ್ಬೋದು. ಓಕೆನಾ? ಅರ್ಥ ಆಯ್ತಾ? ಈಗ ಫಸ್ಟ್ ಕಂಪ್ಯೂಟೇಷನ್ ಆಫ್ ಅವ್ಳು ಅಲ್ಲಿ ಕೇಳಿರೋದು ಕಸ್ಟಮ್ಸ್ ಡ್ಯೂಟಿ ಕೇಳಿದಾನ? ಪೇಮೆಂಟ್ ಕೇಳಿದಾನ? ಕಸ್ಟಮ್ಸ್ ಡ್ಯೂಟಿ ಪೇಯಬಲ್ ಅಂದ್ರೆ ಅಸೆಸ್ಮೆಂಟ್ ಅಲ್ಲಿ ಮಾಡಬೇಕು. ಅದು ಕಂಪ್ಯೂಟೇಷನ್ ಆಫ್ ಅಸೆಸಬಲ್ ವ್ಯಾಲ್ಯೂ
ಕರೆಕ್ಟ್ ಏನಪ್ಪ ಈಗ ಫಸ್ಟ್ ಈಗ ಇದು ಎನ್ ಅಲ್ಲಿ ಕೊಟ್ಟವ್ರೆ ಇದನ್ನ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಬೇಕು ಕರೆಕ್ಟಾ ಈಗ ಎಫ್ ಒ ಬಿ ಎಷ್ಟು ಕೊಟ್ಟಿದ್ದಾನಪ್ಪ ಎಫ್ ಒ ಬಿ 13 ಲ್ಯಾಕ್ ಎನ್ ಅಂತ ಹೇಳಿದ್ದಾರೆ ಈಗ 13 ಲ್ಯಾಕ್ ಇಂಟು 0.401 ಮಾಡಿ 0.401 5,21,300 ಓಕೆ ನೆಕ್ಸ್ಟ್ ಇದಕ್ಕೆ ಏನ್ ಆಡ್ ಮಾಡಬೇಕು ಫ್ರೈಟ್ ಆಡ್ ಮಾಡಿ ಫ್ರೈಟ್ 18,000 ಎನ್ ಇಂಟು 7,218 ಮತ್ತೆ ಫ್ರೈಟ್ ಇನ್ಶೂರೆನ್ಸ್ ಅಲ್ವಾ ಅಲ್ಲಿ ಏರ್ ಫ್ರೈಟ್ ಅಂತ ಏನು ಹೇಳಿಲ್ಲ ತಾನೆ ಏನು ಹೇಳ್ತಾರೆ ಅಂತ ಬೇಡ ಓಕೆನಾ 13 ಲ್ಯಾಕ್ಸ್ ಮೇಲೆ 1% ಎಷ್ಟು ಬರುತ್ತೆ ಹೇಳಿ 13,000 ಎನ್ಸ್ ಇಂಟು 5,213 ಓಕೆ ನೆಕ್ಸ್ಟ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಕರೆಕ್ಟಾ ಡಿಸೈನ್ ಅಂಡ್ ಡೆವಲಪ್ಮೆಂಟ್ 95,000 ಇಂಟು 0.38,095 ವೆರಿ ಗುಡ್ ನೆಕ್ಸ್ಟ್ ಈಸ್ ಪ್ಯಾಕಿಂಗ್ ಚಾರ್ಜಸ್ ಎಷ್ಟು ಕೊಟ್ಟಿದ್ದಾನೆ 10,025 ನೆಕ್ಸ್ಟ್ ಇನ್ಸ್ಟಾಲೇಷನ್ ಚಾರ್ಜಸ್ ನೈಂಟಿ 5,500 ಇಂಟು 0.401 38,296 ಅಷ್ಟೇ ಅಲ್ವಾ ಇನ್ನೇನು ಇಲ್ಲ ಅಲ್ವಪ್ಪ ಈಗ ಇದನ್ನ ಟೋಟಲ್ ಮಾಡಿ ಬರೋದನ್ನ ಅಸೆಸಬಲ್ ವ್ಯಾಲ್ಯೂ ಎಷ್ಟು ಬರುತ್ತೆ ಹೇಳಿ 11, 16, 21, 27, 11, 13, 14, 23, 24, 2 carries 4, 6, 8, 11, 9, 17, 22, 26, 9, 30, 3 carries 4, 6 lakhs. ಕರೆಕ್ಟ್ ಆಗಿದೆ ಕರೆಕ್ಟ್ ಈಗ ಏನ್ ಮಾಡ್ತೀನಿ ಇದೇ ಪ್ರಾಬ್ಲಮ್ ಅಂದ್ರೆ ಓಕೆನಾ ಕಂಪ್ಯೂಟೇಷನ್ ಆಫ್ ಕಸ್ಟಮ್ಸ್ ಡ್ಯೂಟಿ ಪೇಯಬಲ್ ಅಂತ ಮಾಡೋಣ ಈಸಿ ಇದೆಯಾ ನಿಮ್ಗೆಲ್ಲ ಅನ್ನಿಸ್ತಾ ಇದೆಯಾ ಈಸಿ ಇದೆ ಅಂತ ವೆರಿ ಗುಡ್ ಹಾಗಾದ್ರೆ ಇದು ಅಮೌಂಟ್ ಇದು ಡ್ಯೂಟಿ ಪೇಯಬಲ್ ಕರೆಕ್ಟಾ ಫಸ್ಟ್ ಅಸೆಸಬಲ್ ವ್ಯಾಲ್ಯೂ ಎಷ್ಟಿದೆ ಅಂತ ನೋಡೋಣ 6,20,147 ಇದಕ್ಕೆ ಏನ್ ಆಡ್ ಮಾಡ್ತೀವಿ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಎಷ್ಟು ಪರ್ಸೆಂಟ್ ಇದೆ 20% 6,20,147 ಮೇಲೆ 20% ಎಷ್ಟು ಬರುತ್ತೆ 1,24,029 6,7,1,4,4,7 124 129 ಓಕೆನಾ ಇದಕ್ಕೇನ್ ಆಡ್ ಮಾಡ್ಬೇಕಪ್ಪ ಸೋಶಿಯಲ್ ವೆಲ್ಫೇರ್ ಚಾರ್ಜಸ್ ಸರ್ಚಾರ್ಜ್ 1,24,029 ಮೇಲೆ 10% 12,403 ಓಕೆನಾ ಇದಕ್ಕೆ ಏನ್ ಆಡ್ ಮಾಡ್ಬೇಕು ಐ ಜಿ ಎಸ್ ಟಿ ಆಟ್
18% on 756,579. Yes, for the 1,36,184. 1 lakh 36,184. ಇದನ್ನ ಏನಂತ ಕರೆಯೋಣ ಕಸ್ಟಮ್ಸ್ ಡ್ಯೂಟಿ ಸರ್ ಇದಕ್ಕೆ ಎಷ್ಟು ಮಾರ್ಕ್ಸ್ ಸರ್ 14 ಮಾರ್ಕ್ಸ್ ಸೊ ಇಫ್ ಯು ಲರ್ನ್ ಯು ವಿಲ್ ಗೆಟ್ 14 ಮಾರ್ಕ್ಸ್ ಜಸ್ಟ್ ಒನ್ ಪೇಜ್ ಆನ್ಸರ್ ಓಕೆ ತುಂಬಾ ಈಸಿಯಾಗಿ ಒಂದು ಸ್ಕ್ರಾಚ್ ಮಾಡಬೇಡಿ ನೀ ಟೈಪ್ ಮಾಡಿ ಓಕೆನಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಓಕೆ ಬೈ ಕಮೆಂಟ್ ಮಾಡಿ ಲೈಕ್ ಮಾಡಿ